ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ದೊಡ್ಡ ಸಮಸ್ಯೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಕೀಲು ನೋವಿನ ಸಮಸ್ಯೆ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ, ಇಲ್ಲ ಮಂಡಿಯಲ್ಲಿ ನೋವು ಬರ್ತಕ್ಕಂಥದ್ದು, ಇಲ್ಲ ಭುಜಗಳಲ್ಲಿ ನೋವು ಬರುವಂಥದ್ದು, ಸೊಂಟದಲ್ಲಿ ನೋವು ಬರುವಂಥದ್ದು, ಬೆನ್ನಿನಲ್ಲಿ ನೋವು ಬರುವಂಥದ್ದು, ಹಿಮ್ಮಡಿಯಲ್ಲಿ, ಎಲ್ಲವೂ ಕೀಲುಗಳೇ. ಯಾಕೆ ಇಷ್ಟೊಂದು ಕೀಲುಗಳಿಗೆ ನೋವುಗಳು ಬರ್ತಾ ಇದೆ? ನಾವಿವತ್ತು ದಪ್ಪ ಆಗ್ಬಿಡ್ತೀವಿ, ದಪ್ಪ ಆಗ್ಬಿಡ್ತೀವಿ. ಯಾರೂ ಕೂಡ ಜಿಡ್ಡನ್ನೇ ಬಳಕೆ ಮಾಡೋದಿಲ್ಲ, ತುಪ್ಪವನ್ನಂತೂ ಮುಟ್ಟೋದೇ ಇಲ್ಲ, ಭಯ ತುಪ್ಪ ತಿನ್ನೋದಕ್ಕೆ. ಆದರೆ ಒಳ್ಳೆ ಶುದ್ಧ ಬೆಣ್ಣೆ ಕಾಯಿಸಿದ ತುಪ್ಪವನ್ನು ತಿನ್ನೋದ್ರಿಂದನೇ ಕೀಲು ಕೀಲುಗಳಲ್ಲಿ ಜಿಡ್ಡಿನ ಸಂಚಾರವಾಗುತ್ತೆ. ಅದರಿಂದ ಕೀಲುಗಳು ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಹಾಯವಾಗುತ್ತೆ. ಆ ನಿಟ್ಟಿನಲ್ಲಿ ಇವಾಗ ನಾವು ಆಗಲೇ ನಮಗೆ ನೋವು ಬಂದಾಗಿದೆ, ಈಗೇನು ಮಾಡಬೇಕು ಹೇಳಿ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಅದಕ್ಕೆ ನಾನು ಅದ್ಭುತವಾಗಿರ್ತಕ್ಕಂತಹ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯದಲ್ಲಿ ನೀವು ಬಳಕೆ ಮಾಡುವಂತಹ ಪದಾರ್ಥಗಳಿಂದನೇ ಒಂದು ಔಷಧಿಯನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ಇದನ್ನು ಮಾಡಿಟ್ಕೊಳ್ಳಿ, ಪ್ರತಿನಿತ್ಯ ಸೇವನೆ ಮಾಡಿ, ಎಲ್ಲರಿಗೂ ಕೂಡ ಈ ಕೀಲು ನೋವಿನ ಬಾಧೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗತ್ತೆ. ಪ್ರಾರಂಭ ಮಾಡೋಣ. ಇದಕ್ಕೆ ಏನೇನು ಪದಾರ್ಥ ಬೇಕು ನೋಡಿ. ಮೊದಲಿಗೆ ಕೊತ್ತಂಬರಿ ಬೀಜ, ಧನಿಯಾ, ಪ್ರತಿನಿತ್ಯ ಎಲ್ಲರ ಮನೆಯಲ್ಲೂ ಯಾವುದಾದರೂ ಒಂದು ಪದಾರ್ಥಕ್ಕೆ ಇದನ್ನು ಬಳಕೆ ಮಾಡೇ ಮಾಡ್ತೀವಿ. ನಂತರದಲ್ಲಿ ಉಪಯೋಗಿಸ್ತಾ ಇರತಕ್ಕಂಥದ್ದು ಜೀರಿಗೆ. ಜೀರಿಗೆಯೂ ಅಷ್ಟೇ, ಪ್ರತಿನಿತ್ಯ ಅಡುಗೆಯಲ್ಲಿ ಬಳಕೆ ಮಾಡುವಂತಹ ಪದಾರ್ಥ. ಇದರ ನಂತರ ಹೋಮ, ಹೋಮವನ್ನು ಕೂಡ ಸಾಕಷ್ಟು ಜನ ಮನೆಯಲ್ಲಿ ಬಳಕೆಯನ್ನು ಮಾಡತಕ್ಕಂತಹ ಪದಾರ್ಥ ಆಗಿರುತ್ತೆ. ಇನ್ನು ಒಣಶುಂಠಿ, ಒಣಶುಂಠಿ ಅಥವಾ ಒಣಶುಂಠಿ ಪುಡಿ, ನಿಮಗೆ ಇದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸುಲಭವಾಗಿ ಸಿಕ್ಕುವಂಥದ್ದು, ಅದನ್ನು ಕೂಡ ನಾವು ತೆಗೆದಿಟ್ಕೊಂಡಿದ್ದೀವಿ. ಮತ್ತೊಂದು ವಿಶೇಷವಾದ ಪದಾರ್ಥವನ್ನು ತೆಗೆದಿಟ್ಕೊಂಡಿದ್ದೀವಿ. ಇದು ಏನಂತಂದರೆ ಹುಣಸೆ ಬೀಜ. ಇದೆಲ್ಲಿಂದ ಬಂತಪ್ಪ ಈ ಹುಣಸೆ ಬೀಜ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಹುಣಸೆ ಬೀಜದಲ್ಲಿ ಎಂಥ ಅದ್ಭುತವಾದ ಶಕ್ತಿ ಇದೆ ಅಂದರೆ, ಒಂದು ಸಣ್ಣ ಬೀಜದಿಂದ ಬೆಳೆಯುವಂತಹ ಈ ಬೃಹದಾಕಾರದ ಮರದಲ್ಲಿ ಒಂದು ವರ್ಷಕ್ಕೆ ಎಲ್ಲರ ಮನೆಯಲ್ಲೂ ಉಪಯೋಗ ಆಗುವಷ್ಟು ಹುಣಸೆಕಾಯಿಯನ್ನು ಬಿಡುತ್ತೆ ಇದು. ಮತ್ತು ಇದರಲ್ಲಿ ಪೋಷಕಾಂಶಗಳಿಗೂ ಕೂಡ ಇದರಲ್ಲಿ ಏನು ಕಡಿಮೆ ಇಲ್ಲ. ಬೇಕಾದಷ್ಟು ಕಾಯಿಲೆಯನ್ನು ಕೇವಲ ಹುಣಸೆ ಬೀಜದಿಂದ ನಾವು ವಾಸಿ ಮಾಡಬಹುದಾಗಿದೆ. ಆ ನಿಟ್ಟಿನಲ್ಲಿ ಈ ಕೀಲುಗಳಲ್ಲಿ ಶಕ್ತಿಯನ್ನು ತುಂಬೋದಕ್ಕೆ ಕೂಡ ಈ ಹುಣಸೆ ಬೀಜ ನಮಗೆ ಸಹಾಯವನ್ನು ಮಾಡುತ್ತೆ. ಈ ಹುಣಸೆ ಬೀಜದ ಮೇಲ್ಭಾಗದ ಕರಿಯ ಸಿಪ್ಪೆಯನ್ನು ತೆಗೆದು ಈ ಒಂದು ಬೀಜವನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ಇದಿಷ್ಟನ್ನು ಬಳಸಿ ನಾವಿವತ್ತು ಅದ್ಭುತವಾಗಿರುವಂತಹ ಒಂದು ಚೂರ್ಣವನ್ನು ಮಾಡಿಟ್ಕೊಳ್ಳೋಣ. ಏನು ಮಾಡಬೇಕು? ಏನು ಇಲ್ಲ, ಇದನ್ನು ಹೀಗೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದು, ಪುಡಿ ಮಾಡಿಟ್ಕೊಳ್ಳೋದು, ಇಷ್ಟೇ ನಾವು ಮಾಡಬೇಕಾಗಿರೋದು. ಹೇಗೆ ಸೇವನೆ ಮಾಡಬೇಕು ಆಮೇಲೆ ಹೇಳ್ತೀನಿ. ಈಗ ಒಂದೊಂದೇ ಪದಾರ್ಥಗಳನ್ನು ಹಾಕ್ಕೊಂಡು ನಾವು ಮಿಕ್ಸಿಗೆ ಜಾರಿಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಧನಿಯಾ ಅಥವಾ ಕೊತ್ತಂಬರಿ ಬೀಜ, ಇದನ್ನು ಒಂದು ಸ್ವಲ್ಪ ಎಲ್ಲವನ್ನು ಕೂಡ ಸಮ ಪ್ರಮಾಣದಲ್ಲಿಯೇ ಹಾಕ್ಕೊಳ್ಳೋಣ. ಇದು ಒಂದು 4 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಜೀರಿಗೆಯನ್ನು ಕೂಡ ಒಂದು 4 ಚಮಚ ಹಾಕೋತಾ ಇದ್ದೀನಿ. ಇದು ಹೋಮವನ್ನು ಕೂಡ ಒಂದು 4 ಚಮಚ ಹಾಕೋತಾ ಇದ್ದೀನಿ. ಶುಂಠಿ ಪುಡಿ, ಈ ಶುಂಠಿ ಪುಡಿ, ಒಣಶುಂಠಿ ಬಹಳ ಶ್ರೇಷ್ಠವಾದದ್ದು ಈ ನೋವುಗಳ ನಿವಾರಣೆಗೆ. ಹಾಗಾಗಿ ಈ ಶುಂಠಿ ಪುಡಿಯನ್ನೇ ಹಾಕ್ಕೊಳ್ತಾ ಇದ್ದೀನಿ. ಒಣಶುಂಠಿ ಇದ್ದಾಗ ಅದನ್ನೇ ಬೇಕಾದರೂ ಕೂಡ ನಾವು ಉಪಯೋಗ ಮಾಡ್ಕೋಬೋದು. ಇದರ ಜೊತೆಗೆ ಅದ್ಭುತವಾದ ಶಕ್ತಿ ಇರತಕ್ಕಂತಹ ಹುಣಸೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳೋಣ. ಇದು ಇವಾಗ ಈ ಪುಡಿ ರೆಡಿಯಾಗಿದೆ. ಇದನ್ನು ನಾವು ಒಂದು ಬಟ್ಟಲಿಗೆ ಬಗ್ಗಿಸ್ಕೊಳ್ಳೋಣ.
ಈಗ ಈ ಪುಡಿಯನ್ನು ತಯಾರು ಮಾಡಿಟ್ಕೊಂಡು ಒಂದು ಗಾಜಿನ ಶೀಶೆಗೆ ಹಾಕಿಟ್ಕೊಂಡ್ರೆ ಆಯಿತು. ಈ ಪುಡಿಯನ್ನು ನಾವು ಪ್ರತಿನಿತ್ಯ ಹೇಗೆ ಸೇವನೆ ಮಾಡಬೇಕು ಅದನ್ನು ತಿಳ್ಕೊಳ್ಳೋಣ. ಒಂದು ಲೋಟ ನೀರಿಗೆ ಬಿಸಿ ಬಿಸಿಯಾಗಿ ಕುದೀತಾ ಇರತಕ್ಕಂತಹ ನೀರಿಗೆ, ಈಗ ಇಲ್ಲಿ ನೀರನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ, ಈ ಕುದಿ ಕುದೀತಾ ಇರತಕ್ಕಂತಹ ಒಂದು ಲೋಟ ನೀರಿಗೆ ಒಂದು ಚಮಚ ಪುಡಿಯನ್ನು ನಾವು ರಾತ್ರಿ ಮಲಗೋದಕ್ಕೆ ಮುಂಚೆ ಈ ರೀತಿ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಇಟ್ಬಿಡೋದು. ಮಾರನೇ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ಇದು ತಿಳಿಯಾಗಿರುತ್ತೆ, ಕೆಳಗಡೆ ಎಲ್ಲ ಸೆಟ್ಲಾಗಿರುತ್ತೆ, ಅಥವಾ ಬೇಕಾದರೆ ಶೋಧಿಸ್ಕೊಳ್ಳಿ. ಇದನ್ನು ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈ ಒಂದು ಲೋಟ ನೀರನ್ನು ಕುಡಿಬೇಕು. ಮತ್ತೆ ಮಾರನೇ ದಿವಸ ಬೆಳಿಗ್ಗೆ ಏನು ಮಾಡಬೇಕು, ಇನ್ನೊಂದು ಲೋಟ ನೀರನ್ನು ಮತ್ತೆ ಮಾರನೇ ದಿವಸ ಬೆಳಿಗ್ಗೆ ಇನ್ನೊಂದು ಲೋಟ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ, ಅದಕ್ಕೆ ಒಂದು ಚಮಚ ಹಾಕಿ ಮುಚ್ಚಿಡಿ. ಮತ್ತೆ ಅದನ್ನು ಯಾವಾಗ ಕುಡಿಬೇಕು, ರಾತ್ರಿ ಮಲಗುವಾಗ ಕುಡಿಬೇಕು. ಅಂದರೆ ರಾತ್ರಿ ಹಾಕಿಟ್ಟಿದ್ದನ್ನು ಮಾರನೇ ಬೆಳಿಗ್ಗೆಗೆ, ಬೆಳಿಗ್ಗೆ ಹಾಕಿಟ್ಟಿದ್ದನ್ನು ಮತ್ತೆ ರಾತ್ರಿಗೆ, ಈ ರೀತಿ ಪ್ರತಿನಿತ್ಯ ನೀವು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಏನೆಲ್ಲ ಲಾಭ ಇದೆ ನೋಡಿ. ಹೋಮದಲ್ಲಿ ನಮ್ಮಲ್ಲಿರ್ತಕ್ಕಂತಹ ವಾಯುವನ್ನು ಹೋಗಲಾಡಿಸುವಂತಹ ಶಕ್ತಿ ಇದೆ. ಜೀರಿಗೆಗೆ ವಾತ ಪಿತ್ತ ಕಫವನ್ನು ಸಂಪೂರ್ಣವಾಗಿ ಸಮತೋಲನದಲ್ಲಿ ಇಡುವಂತಹ ಶಕ್ತಿ ಇದೆ. ಮತ್ತು ಕೊತ್ತಂಬರಿ ಬೀಜದಲ್ಲಿ ಇದು ಕೂಡ ಉಷ್ಣಾಂಶವನ್ನು, ಶರೀರದ ಉಷ್ಣಾಂಶವನ್ನು ತಗ್ಗಿಸುವಂತಹ ಗುಣ ಇದೆ, ವಾತ ದೋಷವನ್ನು ಹೋಗಲಾಡಿಸ್ತಕ್ಕಂತಹ ಗುಣ ಇದೆ. ಮತ್ತು ನಾನು ಆಗಲೇ ಹೇಳಿದೆ, ಹುಣಸೆ ಬೀಜದಲ್ಲಿ ಅದ್ಭುತವಾದಂತಹ ಶಕ್ತಿಯನ್ನು ತುಂಬುವಂತಹ ಚೈತನ್ಯ, ಅಂದರೆ ಮೂಳೆಗಳಿಗೆ ಶಕ್ತಿಯನ್ನು ಕೊಡುತ್ತೆ, ಕೀಲುಗಳಿಗೆ ಶಕ್ತಿಯನ್ನು ಕೊಡುತ್ತೆ. ಇದ್ರ ಜೊತೆಗೆ ಶುಂಠಿಯನ್ನು ಹಾಕ್ಕೊಂಡಿದ್ದೀವಿ. ಶುಂಠಿ ಅಂತೂ ಹೇಳಿ ಮಾಡಿಸಿದಂಥ ಔಷಧ ವಾತ ದೋಷದವರಿಗೆ. ಈ ವಾತ ದೋಷ ಅಂದರೆ ಏನು, ನಮ್ಮ ಶರೀರದಲ್ಲಿ ನಾವು ತಿಂದಂತಹ ಆಹಾರ ಪದಾರ್ಥಗಳು ಸರಿಯಾಗಿ ಪಚನವಾಗದೆ, ಜೀರ್ಣವಾಗದೆ, ಅದೆಲ್ಲವೂ ಕೂಡ ಕಾಲಕಾಲಕ್ಕೆ ವಿಸರ್ಜಿತವಾಗದೆ ಶರೀರದಲ್ಲಿಯೇ ಉಳ್ಕೊಂಡಾಗ ಅದು ಕೊಳೆಯುವಿಕೆಗೆ ಪ್ರಾರಂಭ ಆಗುತ್ತೆ. ಆ ಕೊಳೆಯುವಿಕೆಯಿಂದ ಏನಾಗುತ್ತೆ, ಒಂದು ರೀತಿಯ ಗ್ಯಾಸ್ ಬಿಡುಗಡೆಯಾಗುತ್ತೆ. ಆ ಗ್ಯಾಸನ್ನೇ ನಾವು ವಾಯು ಅಥವಾ ವಾತ ಅಂತ ಕರೀತಕ್ಕಂಥದ್ದು. ಇದು ನಮ್ಮ ಎಲ್ಲ ಕೀಲುಗಳಲ್ಲಿಯೂ ಹೋಗಿ ಸಂಗ್ರಹವಾಗಿರುತ್ತೆ. ಈ ಸಂಗ್ರಹವಾಗಿರ್ತಕ್ಕಂತಹ ಈ ಕೀಲನ್ನು ಯಾರು ಕ್ಲೀನ್ ಮಾಡೋರು, ಪ್ರತಿನಿತ್ಯ ಕಸ ಗುಡಿಸ್ತೀವಲ್ವಾ. ಆದರೂ ಕೂಡ ನೋಡಿ, ಒಂದು ಹಬ್ಬ ಹರಿದಿನ ಅಂದರೆ ವಿಶೇಷವಾಗಿ ಮನೆಯನ್ನು ಸ್ವಚ್ಛ ಮಾಡ್ತೀವಿ. ದಿನ ಕಸ ಗುಡಿಸಿದ್ರು ಏನಾಗಿರುತ್ತೆ, ಮೂಲೆ ಮೂಲೆಗಳಲ್ಲಿ ಸಂದು ಸಂದುಗಳಲ್ಲಿ ಬೇಕಾದಷ್ಟು ಕಸ ಶೇಖರಣೆ ಆಗಿರುತ್ತೆ. ಅದೇ ರೀತಿ ನಮ್ಮ ಶರೀರದ ಕೀಲು ಕೀಲುಗಳಲ್ಲಿ ಸಾಕಷ್ಟು ವಾತದ ದೋಷ ಸೇರಿಕೊಂಡಿರುತ್ತೆ, ವಾಯುವಿನ ಅಂಶ ಸೇರಿರುತ್ತೆ. ಇದನ್ನೆಲ್ಲ ಶುದ್ಧಿಗೊಳಿಸೋಕ್ಕೆ ನಾವು ಕೂಡ ಕೆಲವು ಕೆಲಸವನ್ನು ಮಾಡಬೇಕು. ಆ ಕೆಲಸವೇ ಇವತ್ತು ನಾವು ಮಾಡಿ ತೋರಿಸ್ತಾ ಇರತಕ್ಕಂತಹ ಈ ಚೂರ್ಣ. ಈ ಚೂರ್ಣವನ್ನು ಬಳಕೆ ಮಾಡಿ ನಮ್ಮಲ್ಲಿರ್ತಕ್ಕಂತಹ ವಾಯು ದೋಷವನ್ನು, ಕೇವಲ ಕೀಲು ನೋವಿನವರಷ್ಟೇ ಅಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು, ಆಸಿಡಿಟಿ ಸಮಸ್ಯೆ ಇರೋರು, ಹುಳಿ ತೇಗು ಬರತಕ್ಕಂಥವ್ರು, ಅಥವಾ ಮೇಲಿಂದ ಮೇಲೆ ಬಿಕ್ಕಳಿಕೆ ಬರತಕ್ಕಂಥವ್ರು, ಇವೆಲ್ಲವೂ ವಾತದೋಷದಿಂದ ಬರುವಂತಹ ಸಮಸ್ಯೆಗಳು, ಸರಿಯಾಗಿ ಮಲವಿಸರ್ಜನೆ ಆಗದೇ ಇರೋರು, ಅಂದರೆ ಮಲಬದ್ಧತೆ ಇರತಕ್ಕಂಥವ್ರು, ಎಲ್ಲರಿಗೂ ಕೂಡ ಇದೊಂದು ಅದ್ಭುತವಾದ ಔಷಧಿ. ಸುಲಭವಾಗಿ ಮಾಡ್ಕೋಬೋದು, ಮನೆಯಲ್ಲೇ ಸಿಕ್ಕುವಂತಹ ಪದಾರ್ಥ ಮಾಡ್ಕೋತೀರಾ ಅಲ್ವಾ, ಮಾಡಿ ನೋಡಿ. ಕೇವಲ ನೀವಷ್ಟೇ ಮಾಡ್ಕೋಬೇಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ಎಲ್ಲರ ಆರೋಗ್ಯವೂ ತುಂಬ ಮುಖ್ಯ, ಹಾಗಾಗಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವಿಷಯ, ಹೊಸ ಹೊಸ ಆರೋಗ್ಯದ ಸಮಸ್ಯೆಗಳನ್ನು ಸುಲಭವಾಗಿ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ನಾ ತಿಳಿಸ್ಕೊಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮನ್ನು ಫಾಲೋ ಮಾಡಿ. ಏನಂತೀರಾ?